ಇವತ್ತ ಇದೀವಿ ಬೈಲಂಗಲ್ ನಗರದ ಒಂದು ನಮೋ ನಗರ. ಇದು ಒಂದು ತುಂಬಾನೇ ಬೆಳೆದಿರ್ತಕ್ಕಂತ ಒಂದು ಏರಿಯಾ. ಈ ಏರಿಯಾಗೆ ಸಂಬಂಧಪಟ್ಟಂತ ಈ ಏನು ನಮೋ ನಗರ ಇದೆಯಲ್ಲ, ಈ ಒಂದು ಪ್ಲಾಟ್ ಗಳಿಗೆ ಸಂಬಂಧಪಟ್ಟಂತ ಒಂದು ಉದ್ಯಾನವನದ ಜಾಗವನ್ನ ಈ ಪ್ರೇರಣಾ ಸ್ಕೂಲ್ ಅಂತಕ್ಕಂಥದ್ದು ಒಂದು ಒತ್ತುವರಿಯನ್ನ ಮಾಡ್ಕೊಂಡಿದೆ ಅಂತ ಇಲ್ಲಿನ ಗ್ರಾಮ ಇಲ್ಲಿನ ಒಂದು ವಾಸಸ್ಥಳ ನಿವಾಸಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಆರೋಪವನ್ನ ಮಾಡ್ತಿದ್ದಾರೆ. ಅದರ ಕುರಿತಾಗಿ ನಾವು ಅವರನ್ನ ನೇರವಾಗಿ ಕೇಳಿ ತಿಳ್ಕೊಂಡ. ಸರ್, ನೀವು ಏನೀಗ ಹೇಳ್ತಿದ್ದೀರಲ್ಲ ಈ ಒಂದು ಜಾಗವನ್ನ ಪ್ರೇರಣಾ ಸ್ಕೂಲ್ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರಂತ, ಇದರ ಕುರಿತಾಗಿ ನೀವು ಹೇಳ್ತಿದ್ದೀರಲ್ಲ, ಅದನ್ನ ಈಗಾಗಲೇ ನೀವು ಅವ್ರಿಗೆ ತಿಳಿಸಿದ್ರ ಅಥವಾ ಇದೇ ಮೊದಲ ಬಾರಿಗೆ ಹೇಳ್ತಿರೋದ? ಇಲ್ಲ, ತಿಳಿಸಿದವರು ತಿಳಿಸಿದವ್ರಿ. ಅದೇ ರೀತಿ ನಾವು ನಮ್ಮ ಮುನ್ಸಿಪಾಲ್ಟಿ ಅಂದರೆ ಪುರಸಭೆ ಕಾರ್ಯಾಲಯಕ್ಕೂ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆಮೇಲೆ ಸಂಬಂಧಪಟ್ಟ ನಮ್ಮ ಉಪವಿಭಾಗಗಳಿಗೂ ಕೊಟ್ಟಿದ್ದೀವಿ. ಅದೇ ರೀತಿ ಸ್ಥಳೀಯ ಶಾಸಕರಿಗೂ ಕೊಟ್ಟಿದ್ದೇವೆ. ಆದರೆ ಇದು ಏನು ಲೇಔಟ್ ಆಗುವ ಪೂರ್ವದಲ್ಲಿ ಏನು ಲೇಔಟ್ನಲ್ಲಿ ಏನಿತ್ತಲ್ಲ, ಉದ್ಯಾನವನಕ್ಕೆ ಬಿಟ್ಟಂಥ ಒಂದು ಸ್ಥಳೀಯ ಇದೇನು ನಮ್ಮದು ಕುಲ ಜಾಗ ಏನು ನಮ್ಮದು ಗಾರ್ಡನ್ ಉದ್ಯಾನವನ ಅಂತೇನು ನಮ್ಗೆ ಮಾಡಿಕೊಟ್ಟಿದ್ರಲ್ಲ, ನಂತರ ಇವರು ಪ್ರೇರಣಾ ಸ್ಕೂಲನ್ನು ನಿರ್ಮಿಸ್ತಾರೆ. ನಿರ್ಮಿಸಿದ ತಕ್ಷಣ ಅವರು ಹಂತ ಹಂತವಾಗಿ ಅದನ್ನು ಉದ್ಯಾನವನವನ್ನು ತಮ್ಮ ಮಕ್ಕಳ ಆಟಿಕೆ ಸಲುವಾಗಿ ಪ್ಲೇಗ್ರೌಂಡ್ ಅಂತ ಕನ್ವರ್ಟ್ ಮಾಡಿ ಅದು ಇದು ಒತ್ತುವರಿ ಮಾಡಿಕೊಂಡು ಅದನ್ನು ಕಂಪೌಂಡ್ ಇವಾಗ ಹಾಕಿದ್ದಾರೆ ಮೇಡಮ್. ಸರ್, ನೀವು ಆಡಳಿತ ಮಂಡಳಿಯವ್ರ ಜೊತೆ ಏನಾದರೂ ಮಾತಾಡೋ ಪ್ರಯತ್ನ ಮಾಡಿದ್ರೆ ಅವ್ರಿಗೆ ವಿಷಯ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ? ಹಾಂ, ಮೊದಲು ಒಂದ್ಸತಿ ತಿಳಿಸಿದ್ವಿ ರೀ. ಆದ್ರೆ ಅವ್ರು ಏನ್ ಹೇಳಿದ್ರು, ನಾವು ಇದನ್ನ ಗೇಟ್ ತಕ್ಕೊಡ್ರಿ, ಒಳಗೆ ನಿಮ್ಮದು ಎಷ್ಟು ಏರಿಯಾ ಐತಿ ಆ ಏರಿಯಾಕ್ಕೆ ಗೇಟ್ ಹಾಕೋರಿ ಅಂತ ಹೇಳಿದ್ವಿ. ಅಂದ್ರೆ ಓಣೆಯವ್ರು ಎಲ್ಲರೂ ಕೂಡಿಕೆ ಸೇಳಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು, ನಾವು ಗೇಟ್ ತಕ್ಕೊಳ್ಳೋದಿಲ್ಲ, ನೀವು ಯಾರಿಗೆ ಮನವಿ ಕೊಡ್ತೀರಿ ಕೊಡ್ರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಮನವಿ ಕೊಟ್ಟಿದ್ದವ್ರು. ಸರ್, ಇವಾಗ ಇದಕ್ಕೆ ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಎಲ್ಲ ಅದಾವೆ? ಸರ್, ಒಂದ್ ವೇಳೆ ಅವರು ಇದನ್ನ ಕಾಂಪೌಂಡ್ ಅನ್ನ ತೆರವುಗೊಳಿಸದೆ ಹೋದಲ್ಲಿ ನಿಮ್ಮ ಮುಂದಿನ ಕ್ರಮ ಸರ್? ಉಗ್ರ ಹೋರಾಟ, ಉಗ್ರ ಹೋರಾಟನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಈಗ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಒತ್ತುವರಿ ಆಗಿದೆ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದ್ದಾವೆ. ಆದಷ್ಟು ಬೇಗನೆ ಇದನ್ನ ತೆರವುಗೊಳಿಸದೆ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತಿದ್ದೀವಿ ಅಂತ ಅವರು ಆಗ್ರಹ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತೀರ್ವನ್ನ ಪಡೆದುಕೊಳ್ಳುತ್ತದೆ ಅಂತ ಕಾದು ನೋಡೋಣ ವೀಕ್ಷಕರೇ.